ಗೈಸ್, ಎಎಫ್ಎಂ ಬಿಕಾಂ ಫಿಫ್ತ್ ಸೆಮಿಸ್ಟರ್ ಸೆಕ್ಷನ್ ಸಿ ನಲ್ಲಿ 2023 ಎಷ್ಟು ಈಸಿ ಆಗಿರೋ ಕ್ವಶನ್ ಕೇಳಿದ್ದಾನೆ ಅಂತ ಗೊತ್ತಾಗುತ್ತೆ. ಫಸ್ಟ್ ಕ್ವಶನ್ ಓದ್ತೀನಿ. ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಾರ್ಪೊರೇಟ್ ಆಸ್ ಆನ್ 31st March 2016 ಈಸ್ ಆಸ್ ಫಾಲೋಸ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್ 1 each ಅಂತ ಇದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 12% ಡಿವೆಂಚರ್ಸ್. ಟೋಟಲ್ ಕ್ರೆಡಿಟಾರ್ಸ್ ಅದರ್ ಕರೆಂಟ್ ಲಯಬಿಲಿಟೀಸ್ 15 lakhs. ಪ್ಲಾಂಟ್ ಅಂಡ್ ಮೆಷಿನರಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಇನ್ವೆಂಟ್ರಿ, ರಿಸೀವಬಲ್ಸ್, ಅದರ್ ಕರೆಂಟ್ ಅಸೆಟ್ಸ್, ಟೋಟಲ್ ಬ್ಯಾಲೆನ್ಸ್ ಶೀಟ್ 5,580. ಇನ್ನೊಂದು ಕ್ವಶನ್ ಪೇಪರ್ಲ ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಅಸೆಸ್ಡ್ ಬೈ ಪ್ರೊಫೆಷನಲ್ ವ್ಯಾಲ್ಯೂವರ್ ಆಸ್ ಫಾಲೋಸ್. ಪ್ಲಾಂಟ್ ಅಂಡ್ ಮೆಷಿನರಿ 180, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 300. The current resale value of the remaining assets is as per their book values. You are required to compute value of equity share on the basis of net asset method, book value and market value. ಅಂತ ಹೇಳಿದ್ದಾರೆ. ಕರೆಕ್ಟ್ ಏನಪ್ಪ? ಈಗ ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಬುಕ್ ವ್ಯಾಲ್ಯೂ ಮಾಡ. ಇದಕ್ಕೆ ಫಸ್ಟ್ ಮಾರ್ಕೆಟ್ ಟೋಟಲ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಎಷ್ಟೆಷ್ಟು ಇದೆ ಅಂತ ನೋಡೋಣ. ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ್ಯಾವ ಅಸೆಟ್ಸ್ ಎಷ್ಟೆಷ್ಟು ಇದೆ. ಪ್ಲಾಂಟ್ ಅಂಡ್ ಮೆಷಿನರಿ 250, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 150, ಇನ್ವೆಂಟ್ರಿ 80, ರಿಸೀವಬಲ್ಸ್ 60, ಅದರ್ ಕರೆಂಟ್ ಅಸೆಟ್ಸ್ 40. ಟೋಟಲ್ 580 ಬರ್ತಾ ಇದೆ. ಕರೆಕ್ಟ್ ಏನಪ್ಪ? ಇದರಲ್ಲಿ ನಾವು ಔಟ್ ಸೈಡ್ ಲಯಬಿಲಿಟೀಸ್ ನ ಮೈನಸ್ ಮಾಡಬೇಕು. ಅಂದ್ರೆ ಔಟ್ ಸೈಡ್ ಲಯಬಿಲಿಟೀಸ್ ಅಂದ್ರೆ ಹೊರಗಡೆಯಿಂದ ತಂದಿರತಕ್ಕಂತಹ ಲಯಬಿಲಿಟೀಸ್ ಸಾಲಗಳು. ಯಾವ್ದಿದೆ ಅಂದ್ರೆ 12% ಡಿಬೆಂಚರ್ಸ್ 150, ಟೋಟಲ್ ಟ್ರೇಡ್ ಕ್ರೆಡಿಟ್ ಕಾರ್ಡ್ 35, ಅದರ್ ಕರೆಂಟ್ ಲಯಬಿಲಿಟೀಸ್ 15, ಟೋಟಲ್ 200. ಎಷ್ಟು ಬರುತ್ತೆ ಅಂದ್ರೆ 380. ಏನಿದು ನೆಟ್ ಅಸೆಟ್ ವ್ಯಾಲ್ಯೂ. ಈಗ ನಾವು ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ is equals to net asset divided by number of equity share. ನೋಡಿ, ಟೋಟಲ್ 200 crores ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಒಂದೊಂದು ಶೇರ್ ಬೆಲೆ 1 rupee ಇದೆ. ಹಾಗಾದ್ರೆ ಎಷ್ಟು ನಂಬರ್ ಆಫ್ ಶೇರ್ಸ್ ಬರ್ತಾ ಇದೆ? 200 ನಂಬರ್ ಆಫ್ ಶೇರ್ಸ್ ಬರ್ತಾ ಇದೆ. ನೆಟ್ ಅಸೆಟ್ ಎಷ್ಟಿದೆ? 380 ಇದೆ. ಟೋಟಲ್ ನಂಬರ್ ಆಫ್ ಶೇರ್ಸ್ 200 ಇದೆ. ಅಲ್ಲಿಗೆ 1 rupee 90 paise ಪರ್ ಶೇರ್ ಅಂದ್ರೆ 1 rupee ಇರತಕ್ಕಂತ ಶೇರ್ ಬೆಲೆ ಇವತ್ತಿನ ದಿನ ಬುಕ್ ವ್ಯಾಲ್ಯೂ ಎಷ್ಟಿದೆ? 1 rupee 90 paise ಇದೆ. ಬೇಕಾದ್ರೆ ನೀವು ಮಾರಬಹುದು, ಇಲ್ಲ ಅಂದ್ರೆ ಇನ್ನೂ ಜಾಸ್ತಿ ಆಗುವವರೆಗೂ ಇಟ್ಕೊಳ್ಳೋದು. ಇದು ನಮಗೆ ನೆಟ್ ಅಸೆಟ್ ಮೆಥಡ್ ಅಲ್ಲಿ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸಿದೆ. ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಹೆಂಗ್ ಮಾಡೋದು ನೋಡಿ. ಇದರಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ನೋಡಿ, ಕ್ಲಿಯರ್ ಆಗಿ ಹೇಳಿದ್ದಾನೆ. ಪ್ಲಾಂಟ್ ಅಂಡ್ ಮೆಷಿನರಿ 180, ಕರೆಕ್ಟ್ ಏನಪ್ಪ? ಹಾಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 300. ಇನ್ನು ಉಳಿದಿರೋ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬುಕ್ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಉಳಿದಿರೋದು ಯಾವ್ದು ಅಂದ್ರೆ ಇನ್ವೆಂಟ್ರಿ 80, ರಿಸೀವಬಲ್ಸ್ 60, ಅದರ್ ಕರೆಂಟ್ ಅಸೆಟ್ಸ್ 40. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 10, 18, 26,
6. ಕರೆಕ್ಟ್ ಏನಪ್ಪ? 665 ಟೋಟಲ್ ಅಸೆಟ್ಸ್, 660. ಇದರಲ್ಲಿ ಔಟ್ಸೈಡ್ ಲಯಬಿಲಿಟೀಸ್, ಔಟ್ಸೈಡ್ ಲಯಬಿಲಿಟೀಸ್ ಇನ್ನೇನ್ ಇದೆಯೋ ಸೇಮ್ ಆಗ್ಬೇಕು. 12% ಡಿಬೆಂಚರ್ಸ್, 150 ಟ್ರೇಡ್ ಕ್ರೆಡಿಟಾರ್ಸ್, 35 ಅದರ್ ಕರೆಂಟ್ ಲಯಬಿಲಿಟೀಸ್, 15 ಟೋಟಲ್ 200. ಎಷ್ಟು ಬರುತ್ತೆ? 460. ದಿಸ್ ಈಸ್ ನೆಟ್ ಅಸೆಟ್ ಆಸ್ ಪರ್ ಮಾರ್ಕೆಟ್ ವ್ಯಾಲ್ಯೂ. ಏನಿದು ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ನೆಟ್ ಅಸೆಟ್ ಇಷ್ಟಿದೆ. ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನೆಟ್ ಅಸೆಟ್ ಇಲ್ಲಿ 460 ಇದೆ, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ರಿಮೈನ್ ಸೇಮ್ 200, 2 rupees 30 paise ಪರ್ ಶೇರ್. ನೋಡಿ ಮಾರ್ಕೆಟ್ ವ್ಯಾಲ್ಯೂ ಏನಾಗಿದೆ, ಬುಕ್ ವ್ಯಾಲ್ಯೂಗಿಂತಲೂ ಜಾಸ್ತಿ ಇದೆ. ಅರ್ಥ ಆಗ್ತಿದ್ಯಾ ಸರ್? ಇಷ್ಟು ಮಾಡಿದ್ರೆ ಇದಕ್ಕೆ 7.5 marks, ಇದಕ್ಕೆ 7.5 marks, 15 marks ಕಣ್ಣು ಮುಚ್ಕೊಂಡು ಬರುತ್ತೆ. ಏನೇಳಿ? ಕಣ್ಣು ಮುಚ್ಕೊಂಡು 5 ನಿಮಿಷದಲ್ಲಿ ಬರುತ್ತೆ. ಕ್ಲೀನ್ ಕಾಪಿ ಮಾಡಿ.